ನೈಜ ನಿಖರ ಸುದ್ದಿಗಾಗಿ ಜನಶಕ್ತಿ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಸೃಷ್ಟಿ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ಬಿಎಂಎನ್ ಪಬ್ಲಿಕ್ ಸ್ಕೂಲ್ ಉತ್ತಮ ಶಿಕ್ಷಣ ಉತ್ತಮ ಫಲಿತಾಂಶ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಂಟ್ಯಾಕ್ಟ್ ನಂಬರ್ 9449169999. ಕೊರೋನಾ ವೈರಸ್ನಿಂದ ರಕ್ಷಿಸಿಕೊಳ್ಳಲು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿಕೊಳ್ಳುವುದೇ ಈಗ ಇರುವ ಮಾರ್ಗ ಎಂದು ಡಾಕ್ಟರ್ ಎಸ್ ಧನ್ವಂತರಿ ಒಡೆಯರ್ ತಿಳಿಸಿದ್ದಾರೆ. ಬೆಂಗಳೂರಿನ ನೆಲಮಂಗಲ ತಾಲೂಕಿನ ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಚಾಲನಾ ಅನುಜ್ಞಾಪತ್ರ ಪಡೆಯಲು ಬಂದಿದ್ದ ಅಭ್ಯರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾಮಾಜಿಕ ಅಂತರ ನಿರ್ವಹಣೆ ಬಗ್ಗೆ ಮಾಸ್ಕ್ ಉಪಯೋಗಿಸುವ ರೀತಿ ಮತ್ತು ಉತ್ತಮ ಜೀವನ ಶೈಲಿ, ಸ್ವಚ್ಛತೆ ಹಾಗೂ ಸ್ಯಾನಿಟೈಸರ್ ಬಳಕೆ ಬಗ್ಗೆ ಮಾಹಿತಿ ನೀಡಿದರು. ಹಾಜರಿದ್ದ ಅಭ್ಯರ್ಥಿಗಳಿಗೆ ಶುಂಠಿ ಚೂರ್ಣ ಮತ್ತು ಸುಮಾರು 80 ಅಭ್ಯರ್ಥಿಗಳಿಗೆ ಆಯುರ್ವೇದ ಚೂರ್ಣವನ್ನು ನೀಡಿದರು. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿ ವ್ಯಾಪಾರದ ವೈಷಮ್ಯ ಹಿನ್ನೆಲೆಯಲ್ಲಿ ನಡೆದಿದ್ದ ತ್ರಿವಳಿ ಕೊಲೆಗೆ ಸಂಬಂಧಪಟ್ಟಂತೆ 15 ಮಂದಿ ಆರೋಪಿಗಳನ್ನು ಈಗಾಗಲೇ ಬಂಧಿಸಿದ್ದು, ಇನ್ನುಳಿದ 3 ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆಂದು ದಕ್ಷಿಣ ವಲಯ ಐಜಿಪಿ ವಿಪುಲ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮೂವರನ್ನ ಹತ್ಯೆಗೈದು 5 ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳನ್ನು ಬಂಧಿಸಲಾಗಿದೆ. ತಲೆಮರೆಸಿಕೊಂಡಿರುವ 3 ಶೋಧ ನಡೆಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕಾರ ಕೊಡಬೇಕೆಂದು ಮೃತರ ಸಂಬಂಧಿಕರು ಹಾಗೂ ಹಿತೈಷಿಗಳಲ್ಲಿ ಮನವಿ ಮಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಾಚಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ತಂತಿ ಒಂದು ತುಂಡಾಗಿ ಕತ್ತರಿಸಿ ಬಿದ್ದ ಪರಿಣಾಮ ಹಸುವೊಂದು ದುರ್ಮರಣ ಹೊಂದಿರುವ ಘಟನೆ ನಡೆದಿದೆ. ಶಿವಶಂಕರಪ್ಪ ಎಂಬುವರಿಗೆ ಸೇರಿದ ಹಸುವೊಂದು ಜಮೀನಿನಿಂದ ಮನೆಗೆ ತೆರಳುವ ಸಮಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. 40,000 ಬೆಲೆ ಬಾಳುವ ಹಸು ಇದಾಗಿದ್ದು, ಅದೃಷ್ಟವಶಾತ್ ಶಂಕರಪ್ಪ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜೀವನಾಂಶಕ್ಕೆ ಇದ್ದ ಹಸುವೊಂದನ್ನು ಕಳೆದುಕೊಂಡು ಅಂಗಲಾಚುತ್ತಿರುವ ಶಂಕರಪ್ಪ ಪರಿಹಾರ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನಾದರೂ ಬೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಹಳೆಯ ತಂತಿಗಳನ್ನು ಬದಲಾವಣೆ ಮಾಡಿಕೊಡಬೇಕು ಮತ್ತು ಹಸುವಿನ ಮಾಲೀಕರಿಗೆ ಸೂಕ್ತ ಪರಿಹಾರ ಕೊಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಮದ್ದೂರು ಗ್ರಾಮದಲ್ಲಿ ವಿದ್ಯುತ್ ಸ್ಪರ್ಶದಿಂದಾಗಿ 7 ಹಸುಗಳು ದಾರುಣವಾಗಿ ಸಾವನ್ನಪ್ಪಿವೆ. ಮದ್ದೂರು ಗ್ರಾಮದಲ್ಲಿ ಹಾದುಹೋಗಿರುವ ರಾಷ್ಟ್ರೀಯ ಹೆದ್ದಾರಿಯ ಎಳೆಪಿಳ್ಳಾರಿ ದೇವಾಲಯ ಮಾರ್ಗದಲ್ಲಿ ಅಳವಡಿಸಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಕೆಳಗೆ ವಿದ್ಯುತ್ ಸ್ಪರ್ಶದಿಂದಾಗಿ 2 ಹಸುಗಳು ದಾರುಣವಾಗಿ ಜೀವ ಬಿಟ್ಟಿರುವುದು ನೋಡುಗರ ಮನ ಕಲುಕುವಂತಿತ್ತು. ಮದ್ದೂರು ಗ್ರಾಮದ ನಟರಾಜು ಎಂಬುವರಿಗೆ ಸೇರಿದ 2 ಹಸುಗಳು ಬೆಳಗ್ಗೆಯಿಂದ ಮೇವು ಮೇಯ್ದು ಸಾಯಂಕಾಲ 5:40 ಸಮಯದಲ್ಲಿ ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಹಸುಗಳು ವಿದ್ಯುತ್ ಪರಿವರ್ತಕದ ಹತ್ತಿರ ಬರುತ್ತಿದ್ದಂತೆ ವಿದ್ಯುತ್ ಸ್ಪರ್ಶದಿಂದ ಅಸುನೀಗಿದ್ದಾವೆ. ಹಸುಗಳಿಂದಲೇ ನಟರಾಜುವಿನ ಸಂಸಾರದ ಬದುಕು ಸಾಗುತ್ತಿತ್ತು. 2 ಹಸುಗಳ ಮರಣದಿಂದಾಗಿ ನಟರಾಜುವಿಗೆ ಮುಂದಿನ ದಾರಿ ಕಾಣದಂತಾಗಿದೆ. ಕಾರು ಮತ್ತು ಟ್ರ್ಯಾಕ್ಟರ್ ಬಳಸುವವರು ಪಡಿತರ ಕಾರ್ಡ್ ಹಿಂತಿರುಗಿಸಬೇಕೆಂದು ಆಹಾರ ಖಾತೆ ಸಚಿವ ಗೋಪಾಲಯ್ಯ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸರ್ಕಾರಿ ನೌಕರರು ಮತ್ತು ಸ್ವಂತ ವಾಹನವನ್ನು ಹೊಂದಿರುವವರು ಕಾನೂನಿನ ಪ್ರಕಾರ ಪಡಿತರ ಕಾರ್ಡ್ನ ವಾಪಸ್ ನೀಡಬೇಕು. ಈ ಯೋಜನೆ ಇರುವುದು ಬಡವರಿಗೆ, ಅದನ್ನ ಬೇರೆಯವರು ದುರುಪಯೋಗ ಪಡಿಸಿಕೊಳ್ಳುವುದಕ್ಕೆ ಬಿಡುವುದಿಲ್ಲ. ಈ ತಿಂಗಳ ಕೊನೆ ನಂತರ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದ್ದಾರೆ. 180 ಅಂಗಡಿ ಅಮಾನತು ಮಾಡಲಾಗಿದೆ. ಯಾವುದೇ ಒತ್ತಡಕ್ಕೆ ಮಣಿಯುವುದಿಲ್ಲ. ತಪ್ಪು ಮಾಡಿರುವವರು ಬುದ್ಧಿ ಕಲಿಯಲೇಬೇಕೆಂದಿದ್ದಾರೆ. ಮಾಜಿ ಸಚಿವ ಸೊಗಡು ಶಿವಣ್ಣ ಈ ವೇಳೆ ಹಾಜರಿದ್ದರು. ನೆಟ್ಸೆಲ್ಫ್ ಕಮ್ಯುನಿಕೇಶನ್ ಪ್ರೈವೇಟ್ ಲಿಮಿಟೆಡ್. ರೈತ ಬಾಂಧವರೇ, ನಿಮ್ಮ ಕೃಷಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ಮಣ್ಣಿನ ಸಂಪೂರ್ಣ ಆರೋಗ್ಯ ಕಾಪಾಡಿಕೊಂಡು ಅಧಿಕ ಇಳುವರಿ ಹಾಗೂ ಅಧಿಕ ಲಾಭ ಪಡೆಯಲು ಉಪಯೋಗಿಸಿ ಬಯೋಫಿಟ್ ಶ್ರೇಣಿಯ ಉತ್ಪನ್ನಗಳು, ಸಾವಯವ ಹಾಗೂ ಜೈವಿಕ ತಂತ್ರಜ್ಞಾನದ ಅಮೋಘ ಕೊಡುಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611362089, 9632339209, 7348952662, 9483821711.
ದಿವಂಗತ ಮಾಜಿ ಉಪಮೇಯರ್ ರಮೀಳಾ ಹಾಗೂ ಉಮಾಶಂಕರ್ ಮಗನ ಮದುವೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ನಡೆದ ಮದುವೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವರು ಕಲ್ಯಾಣ ಮಂಟಪಕ್ಕೆ ಆಗಮಿಸುತ್ತಿರುವಾಗಲೇ ಸಚಿವ ಗೋಪಾಲಯ್ಯ ಕೈಮುಗಿದು ಒಳಗೆ ಕರೆದು ಸುರಿವ ಮಳೆ ನಡುವೆ ಛತ್ರಿ ಹಿಡಿದು ಬಂದು ವಧು ವರರಿಗೆ ಆಶೀರ್ವದಿಸಿದ್ದಾರೆ. ಆಕಸ್ಮಿಕವಾಗಿ ಟ್ರಾನ್ಸ್ಫಾರ್ಮರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿರುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಬಳಿ ಕುಣಿಗಲ್ ರಸ್ತೆಯಲ್ಲಿ ಈ ಘಟನೆ ಸಂಭವಿಸಿದ್ದು ಅಗ್ನಿಶಾಮಕ ದಳದಿಂದ ಅಗ್ನಿ ನಂದಿಸುವ ಕಾರ್ಯ ಯಶಸ್ವಿಯಾಗಿದೆ. ಹೆದ್ದಾರಿ ಪಕ್ಕದಲ್ಲೇ ಘಟನೆ ಸಂಭವಿಸಿದ್ದರಿಂದ ಭಾರೀ ಅನಾಹುತವೊಂದು ತಪ್ಪಿದೆ. ನೆಲಮಂಗಲ ನಗರ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ತುಮಕೂರು ಜಿಲ್ಲೆಯ ಕಸಬಾ ಹೋಬಳಿ ಊರುಕೆರೆ ಗ್ರಾಮದಲ್ಲಿರುವ ಪ್ರತಿಷ್ಠಿತ ಜೈನ್ ಪಬ್ಲಿಕ್ ಶಾಲೆಗೆ ಗುಲ್ಬರ್ಗ ಶಿವಮೊಗ್ಗ ಮಂಡ್ಯದಿಂದ ಬಂದಿದ್ದ ನಾಲ್ವರು ಸಿಬ್ಬಂದಿಗಳನ್ನು ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಬೇರೆ ಶಿಕ್ಷಕರು ಚಾಲಕರು ಆಯಾಗಳು ಇವರು ನಮ್ಮ ಜೊತೆ ಕರ್ತವ್ಯ ನಿರ್ವಹಿಸುವುದು ಬೇಡ ಎಂದು ಅಲ್ಲಗಳೆದಿದ್ದರೂ ಸಹ ಶಾಲಾ ಆಡಳಿತ ಮಂಡಳಿ ಈ ಬಗ್ಗೆ ಗಮನ ಹರಿಸಿರಲಿಲ್ಲ. ಆರೋಗ್ಯ ಇಲಾಖೆ ಸಿಬ್ಬಂದಿಗೂ ಸಹ ವಿಚಾರವನ್ನ ಮುಟ್ಟಿಸಿರಲಿಲ್ಲ. ಸ್ಥಳೀಯರಿಂದ ಮಾಹಿತಿ ಪಡೆದ ವೈದ್ಯರು ಹಾಗೂ ದಾದಿಯರು ಜೈನ್ ಪಬ್ಲಿಕ್ ಶಾಲೆಗೆ ತೆರಳಿ ಕರ್ತವ್ಯ ನಿರತವಾಗಿದ್ದ ನಾಲ್ವರನ್ನ ಹೋಮ್ ಕ್ವಾರಂಟೈನ್ ಮಾಡಿದ್ದಾರೆ. ಈ ವೇಳೆ ವೈದ್ಯರು ಶಾಲೆಯ ಆಡಳಿತ ಮಂಡಳಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡುಪೇಟೆ ತಾಲೂಕಿನ ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರದಲ್ಲಿ ಜೂನ್ 8ರಿಂದ ಸಫಾರಿ ಪ್ರಾರಂಭವಾಗಲಿದೆ. ಲಾಕ್ಡೌನ್ ಸಡಿಲಿಕೆಯಿಂದ ವನ್ಯಜೀವಿ ಪ್ರಿಯರಿಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಂತಾಗಿದೆ. ಕಳೆದ 76 ದಿನಗಳಿಂದ ನಿಷೇಧಕ್ಕೆ ಒಳಪಟ್ಟಿದ್ದ ಬಂಡೀಪುರ ಸಫಾರಿಯು ಇಂದಿನಿಂದ ಪ್ರಾರಂಭವಾಗಲಿದೆ ಎಂದು ಸಿಎಫ್ ಬಾಲಚಂದ್ರರವರು ಸ್ಪಷ್ಟಪಡಿಸಿದ್ದಾರೆ. ದೇಶದಾದ್ಯಂತ ನಿಷೇಧಾಜ್ಞೆ ಜಾರಿಯಾದ ಸಂದರ್ಭದಲ್ಲಿ ಪ್ರತಿಷ್ಠಿತ ವನ್ಯಜೀವಿ ತಾಣ ಬಂಡೀಪುರ ಸಫಾರಿಗೆ ನಿಷೇಧವನ್ನು ಹೇರಲಾಗಿತ್ತು. ರಾಷ್ಟ್ರೀಯ ಹುಲಿ ಪ್ರಾಧಿಕಾರ ಮತ್ತು ರಾಜ್ಯ ಸರ್ಕಾರದಿಂದ ಸಫಾರಿ ಪ್ರಾರಂಭಿಸುವ ಬಗ್ಗೆ ಮಾರ್ಗಸೂಚಿಗಳನ್ನು ಹೊರಡಿಸಲಾಗಿದ್ದು ಮಾರ್ಗಸೂಚಿ ಅನ್ವಯದಂತೆ ಸಫಾರಿಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪ್ರವಾಸಿಗರು ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು. ಸಫಾರಿ ವಾಹನಗಳಲ್ಲಿ ಶೇಕಡ 50ರಷ್ಟು ಮಾತ್ರ ಸೀಟು ತುಂಬಿಸಲಾಗುತ್ತದೆ. ಸಫಾರಿ ಸಮಯ ಮುಂಜಾನೆ 6:30ರಿಂದ 8:30ರವರೆಗೆ ಮಧ್ಯಾಹ್ನ 3ರಿಂದ 5:30ರವರೆಗೆ ಅವಕಾಶವಿರುತ್ತದೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕೆಲವು ಖಾಸಗಿ ಶಾಲೆಗಳು ಶಿಕ್ಷಕರಿಗೆ ವೇತನ ನೀಡದೆ ಅಲೆದಾಡಿಸುತ್ತಿರುವುದು ಬೆಳಕಿಗೆ ಬಂದಿದೆ. ನೊಂದ ಶಿಕ್ಷಕರು ಶಿಕ್ಷಣ ಅಧಿಕಾರಿಗಳಿಗೆ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೊಳೆನರಸೀಪುರದ ಕೆಲವೊಂದು ಖಾಸಗಿ ಶಾಲೆಗಳಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರು ತಿಂಗಳ ಸಂಬಳ ಸಿಗದೆ ಪರದಾಡುತ್ತಿದ್ದಾರೆ. ತಿಂಗಳ ಸಂಬಳವನ್ನೇ ನಂಬಿಕೊಂಡು ಅದೆಷ್ಟೋ ಶಿಕ್ಷಕರು ಜೀವನ ನಡೆಸುತ್ತಿದ್ದಾರೆ. ಎಷ್ಟೋ ಶಿಕ್ಷಕರು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದು ಇತ್ತ ಸಂಬಳವಿಲ್ಲದೆ ಮನೆ ಬಾಡಿಗೆಯನ್ನ ಭರಿಸಲಾಗದೆ ದಿನನಿತ್ಯದ ಆಹಾರ ಸಾಮಗ್ರಿಗಳನ್ನ ಕೊಳ್ಳಲಾಗದೆ ಅಸಹಾಯಕರಾಗಿದ್ದಾರೆ. ಕೆಲವೊಂದು ಶಾಲೆಗಳಲ್ಲಿ 2-3 ತಿಂಗಳ ಮಾಸಿಕ ವೇತನವನ್ನ ನೀಡಿರುವುದಿಲ್ಲ ಮತ್ತು ಶಾಲಾ ಆಡಳಿತ ಮಂಡಳಿಯವರು ನಿರ್ಲಕ್ಷ್ಯ ವಹಿಸುತ್ತಿರುವುದು ವಿಷಾದನೀಯ ಎನ್ನಲಾಗಿದೆ. ಪ್ರತಿಯೊಬ್ಬರು ಜೀವನನು ಒಂದು ಸಿನಿಮಾ ಇದ್ದ ಹಾಗೆ ಅವರವ್ರ ಲೈಫ್ಗೆ ಅವರೇ ಹೀರೋ. ನನ್ನ ಲೈಫ್ನಲ್ಲಿ ಆಗಿದ್ದು ಅದೇ. ಜನರ ಮನಸ್ಸಿನಲ್ಲಿ ಭಯ ಹುಟ್ಟಿಸಿರೋ ಇಷ್ಟೆಲ್ಲ ಘಟನೆಗಳು ಯಾಕೆ ನಡೀತಿದೆ, ಯಾರು ಮಾಡ್ತಿದ್ದಾರೆ, ಇದೆಲ್ಲ ನಿಜಾನಾ ಸುಳ್ಳ, ಈ ಎಲ್ಲ ಸಾವುಗಳು ಪ್ರಶ್ನೆಗಳಲ್ಲೇ ಕೊನೆಯಾಗ್ತಿದೆ. ಉತ್ತರ ಹುಡುಕ್ತಾ ಹೊರಟೆ, ಆದರೆ ಒಂದು ಸುಳಿವು ಸಿಗಲಿಲ್ಲ. ಕಾರಣ ಇಲ್ಲದೆ ಯಾವುದು ನಡೆಯಲ್ಲ, ಆ ಕಾರಣ ಏನಂತ ಹುಡುಕ್ಬೇಕು. ಆ ಸುಳಿ ನನ್ನನ್ನು ಬಿಡಲಿಲ್ಲ.